ಗೋಡ ದೇವೋಣಿಯ ನಿವಾಸಿಗಳಂತ ಅಸ್ಲಂ ಪಾಷ ಮತ್ತು ಅದೇ ಓಣಿಯ ಕೌಸಿಯ ಆಸ್ಮಾನ್ ಅವರು ಒಂದೇ ಓಣಿಯಲ್ಲಿ ವಾಸ ಮಾಡ್ತಿದ್ರು. ಅಕಸ್ಮಾತ್ ಅವರಿಬ್ಬರಿಗೆ ಪರಿಚಯ ಆಗಿ ಸುಮಾರು 6 ತಿಂಗಳಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಪ್ರೀತಿ ಹುಟ್ಟದ. ಅವರಿಬ್ಬರು ಪ್ರೀತಿ ಮಾಡಿಕೊಂಡು ಓಡಾಡೋದನ್ನು ಅವರ ಹುಡುಗಿಯ ಮನೆಯವರಿಗೆ ಆ ವಿಷಯ ಗೊತ್ತಾಗ್ಯದ. ಸೊ ಇದು ಸರಿಯಲ್ಲ ಅಂಥೇಳಿ ಅವ್ರ ಹುಡುಗಿ ಕಡೆಯವರು ಬೇರೆ ಕಡೆ ಹುಡುಗನ ನೋಡಿ ಮದುವೆ ಮಾಡಬೇಕು ಅಂತೇಳೆಲ್ಲ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಅಸ್ಮ ಅವರು ಆ ಹುಡುಗನಿಗೆ ಮಾಹಿತಿ ಕೊಟ್ಟಾರ. ನಮ್ಮ ಮನೆಯಲ್ಲಿ ಏನಪ್ಪ ಅಂದರೆ ನಮ್ಮಿಬ್ಬರ ಒಂದು ಪ್ರೇಮ ಪ್ರಕರಣ ಗೊತ್ತಾಗ್ಯದ. ಹೀಗಾಗಿ ನನಗೆ ಬೇರೆ ಕಡೆ ಗಂಡು ನೋಡಕತ್ತಾರ. ಮತ್ತು ಏನು ಮಾಡ್ತೀರ ಅಂದರೆ ಇಲ್ಲ ಇಲ್ಲ ನಾನು ಬಂದು ನೇರವಾಗಿ ನಿಮ್ಮ ಮನೆಯಲ್ಲಿ ಮಾತಾಡ್ತೀನಿ ಅಂತೇಳಿ ಹುಡುಗ ಬಂದು ಅವ್ರ ಮನೆಗೆ ಅವ್ರ ತಂದೆ ತಾಯಿಯವ್ರ ಜೊತೆಗೆ ಮಾತಾಡಿ ನಮ್ಮ ತಂದೆಯವರ ಆರೋಗ್ಯ ಸರಿಯಿಲ್ಲ, ಆಮೇಲೆ ನಮ್ಮ ಮನೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ, ನಿಮಗೆ ವಿಶ್ವಾಸ ಇಲ್ಲ ಅಂತೇಳಿದ್ರೆ ನಮ್ಮ ಮನೆಯಲ್ಲಿ ಸದ್ಯ ಒಪ್ಪಸೋಪ ಸಾಧ್ಯತೆಗಳಿಲ್ಲ, ನಾನು ನಿಮಗೆ ಕಾನ್ಫಿಡೆನ್ಸ್ ಕೊಡೋದ್ರ ಸಲುವಾಗಿ ನಾನು ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ಅದಾದಮೇಲೆ ರಿಜಿಸ್ಟರ್ ಮ್ಯಾರೇಜ್ ಆಯ್ತಂದರೆ ನನಗೆ ಎರಡನೇ ಮದುವೆ ಪ್ರಯತ್ನ ಮಾಡೋದಲ್ಲ, ಹೀಗಾಗಿ ಒಂದು ಸರಳವಾಗಿ ನಮ್ಮ ಮನೆಯಲ್ಲಿ ಒಪ್ಕೋತಾರೆ ಆಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿದ ಮೇಲೆ ಒಂದು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಆತ ಬ್ರೋಕರ್ ಆಗಿ ಕೆಲಸ ಮಾಡ್ತಿದ್ದ, ಸಬ್ ರಿಜಿಸ್ಟರ್ ಸಂಪರ್ಕ ಇತ್ತು. ಒಂದು ಸರ್ಟಿಫಿಕೇಟನ್ನು ತಂದು ಅವ್ರ ತಂದೆ ತಾಯಿಗೆ ಭಾಳ ಮುಗ್ಧರಿದ್ದಾರೆ, ಅವರಿಗೆ ತೋರಿಸಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಯದ ಅಂತೇಳಿ ಹೇಳಿದ್ಮೇಲೆ ಆಯಿತು ಹಂಗಂದ್ರೆ ನಿಮ್ಮ ಮನೆಯವ್ರನ್ನ ಆದಷ್ಟು ಬೇಗ ಒಪ್ಪಿಸ್ರಿ ಅಂತ ಹೇಳ್ಯಾರ. ಸೊ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗ್ಯದ ಅಂದರೆ ಅವ್ರ ತಂದೆ ತಾಯಿ ಸ್ವಲ್ಪ ಫ್ರೀಯಾಗಿ ಬಿಟ್ಟಾರ. 2 ವರ್ಷ ಅವ್ರು ಬೇರೆ ಮನೆ ಮಾಡಿಕೊಂಡು ಜೀವನ ಮಾಡ್ಯಾರ. ಅದ್ರ ಮಧ್ಯದಲ್ಲಿ ಹುಡುಗನಿಗೆ ಆಕ್ಸಿಡೆಂಟ್ ಆಗ್ಯದ. ಆಕ್ಸಿಡೆಂಟ್ ಆದಮೇಲೆ ಅವ್ರ ಮನೆಯವ್ರು ಕರ್ಕೊಂಡೋಗಿ ಅವನಿಗೆಲ್ಲ 3 ತಿಂಗಳ ಟ್ರೀಟ್ಮೆಂಟ್ ಕೊಡೋ ಟೈಮ್ನಲ್ಲಿನೇ ಇಲ್ಲ ನೀನು ಆ ಹುಡುಗಿ ಜೊತೆಗೆ ಮದುವೆ ಆಗಬಾರ್ದು, ನೀನು ಆ ಹುಡುಗಿ ಜೊತೆಗೆ ಮದುವೆ ಆಗಿದ್ದೆ ಆದರೆ ನಾವು ಆತ್ಮಹತ್ಯೆ ಮಾಡ್ಕೊತೀವಿ ಅಂತೇಳಿ ಬೆದರಿಕೆ ಹಾಕ್ಯಾರ. ಅದಾದಮೇಲೆ ಆ ಹುಡುಗ ಹುಡುಗಿ ಜೊತೆಗೆ ಸಂಭಾಷಣೆ ಮಾಡೋ ಟೈಮ್ನಲ್ಲಿ ಇಲ್ಲ ನಮ್ಮ ಮನೆಯಲ್ಲಿ ಯಾರೂ ಒಪ್ಕೊಳ್ಳೋದಿಲ್ಲ, ನಮ್ಗೆ ಉಳಿದಿದ್ದು ಒಂದೇ ದಾರಿ ಅಂತೇಳಿದ್ರೆ ನಾವಿಬ್ಬರೂ ಸೇರಿ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಸೂಚನೆ ಕೊಟ್ಟಣ. ಬೇಡ, ನಾನು ಎಷ್ಟಾದರೂ ನಿಮ್ಮನ್ನು ಪಡೆಯೋದಕ್ಕೆ ನಾನು ಹೋರಾಟ ಮಾಡ್ತೀನಿ ಅಂಥೇಳಿ ಈ ಹುಡುಗಿಯಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನ ಹಿರಿಯರನ್ನು ಸಂಪರ್ಕ ಮಾಡಿದಳ. ಈಗ ಅವರು ಮನೆಯಲ್ಲಿ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಈಗ ನಾವೆಲ್ಲ ಸೇರಿಕೊಂಡು ಸಾಧ್ಯ ಆದಷ್ಟು ಅವ್ರನ್ನ ಒಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಒಪ್ಕೊಳ್ಳಿಲ್ಲ ಅಂದರೆ ಈ ಹುಡುಗಿ ಅವ್ರ ಮನೆ ಮುಂದೆ ನಾನು ಮದುವೆ ಆಗಬೇಕು ಒಂದು, ಇಲ್ಲಾಂದರೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅವ್ರ ಮನೆ ಮುಂದೆಯೇ ನಾನು ಅನಿರ್ದಿಷ್ಟ ಧರಣಿ ಕೊಡ್ತೀನಿ ಅಂತ ಹೇಳೋಣ. ಸೊ ಆ ಒಂದು ಧರಣಿ ಕೊಡೋದಕ್ಕಿಂತ ಮುಂಚೆ ರಾಜ್ಯ ಮಹಿಳಾ ಆಯೋಗಕ್ಕೆ ಒಂದು ಪತ್ರ ಬರೀಬೇಕು ಅಂತ ಹೇಳಿದ್ವಿ. ಆಯಮ್ಮ ಈಗಾಗಲೇ ರಾಜ್ಯ ಮಹಿಳಾ ಆಯೋಗ ಪತ್ರ ಬರ್ದಾರ. ಸೊ ರಾಜ್ಯ ಮಹಿಳಾ ಆಯೋಗದವ್ರು ಬಂದು ಮಧ್ಯದಲ್ಲಿ ಒಂದು ಸಂಪರ್ಕ ಮಾಡಿ ಮದುವೆ ಮಾಡಿಸೋಕ್ಕೆ ಪ್ರಯತ್ನ ಮಾಡಿದರೆ ಸರಿ, ಇಲ್ಲ ಅಂದರೆ ಆಯಮ್ಮ ಏನು ಅವ್ರ ಮನೆ ಮುಂದೆ ಹುಡುಗನ ಮನೆ ಮುಂದೆ ಅನಿರ್ದಿಷ್ಟ ಧರಣಿ ಕೊಡ್ತೀನಿ ಅಂತ ಹೇಳೋಣ. ನಾವು ಸಹಿತ ಎಲ್ಲ ಸಂಘ ಸಂಸ್ಥೆಯವರು ಈ ರೀತಿ ಅನ್ಯಾಯ ಆಗಿರುವಂಥ ಹುಡುಗಿ ಬೆಂಬಲಕ್ಕೆ ನಿಂದಿರಬೇಕು ಅಂತೇಳಿ ಸಹಿತ ತೀರ್ಮಾನ ಮಾಡಿದ್ದೀವಿ.